ಮಾಮೂಲ್ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆಗೆ ಸಿರಿಲ್ ಹೊಂಡ ಕೆರೆಯಿಂದ 2 ಕಿಲೋಮೀಟರ್ಗಳ ಪೈಪ್ಲೈನ್ ಮೂಲಕ ಕುಡಿಯುವ ನೀರಿನ ಯೋಜನೆಗೆ ಶಾಸಕ ಡಿಎಂ ಐಹೊಳೆ ಚಾಲನೆ ನೀಡಿದರು. ಮಂಗ್ಳೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ಸಿಡಿಲ ಹೊಂಡ ಕೆರೆಯಿಂದ 2 ಕಿಲೋಮೀಟರ್ವರೆಗೆ ಪೈಪ್ಲೈನ್ ಮಾಡಿ ಮೋಟಾರ್ ಅಳವಡಿಸುವುದರೊಂದಿಗೆ ಶುದ್ಧ ಕುಡಿಯುವ ನೀರಿನ ಸುಮಾರು 7 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿರುವುದಾಗಿ ಶಾಸಕ ಡಿಎಂ ಐಹೊಳೆ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಕುಡಿಯುವ ನೀರಿನ ಅಧಿಕಾರಿಗಳಾದ ರಾಜು ಡಾಂಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಯೋಜನೆಗಳನ್ನು ಪೂರ್ಣಗೊಳಿಸುವಂತೆ ಶಾಸಕ ಡಿಎಂ ಐಹೊಳೆ ತಿಳಿಸಿದರು. ಶೀಘ್ರದಲ್ಲೇ ಕಾಮಗಾರಿಯನ್ನು ಪೂರ್ಣಗೊಳಿಸಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಿಳಿಸಿದ ಡಿಎಂ ಐಹೊಳೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಗೂ ಸಾರ್ವಜನಿಕರು ಉತ್ತಮ ಕಾಮಗಾರಿಗೆ ಸಹಕರಿಸಬೇಕೆಂದು ತಿಳಿಸಿದರು. ಇವತ್ತಿನ ದಿವಸ ಮಂಗ್ಳೂರು ಗ್ರಾಮದಲ್ಲಿ ಕುಡಿನೀರಿನ ಯೋಜನೆಗೆ ಇಲ್ಲೊಂದು ಕೆರೆಯಿಂದ ಕೆರೆ ಹತ್ತಿರ ಓಪನ್ ವೆಲ್ದಿಂದ ಮಂಗ್ಳೂರವರೆಗೆ 2 ಕಿಲೋಮೀಟರ್ ಪೈಪ್ಲೈನ್ ಮಾಡಿ ಅಲ್ಲಿ ಓಪನ್ ವೆಲ್ಗೆ ಮೋಟರನ್ನು ಅಳವಡಿಸಿ ಶುದ್ಧ ಕುಡಿನೀರಿನ ಯೋಜನೆಗೆ 7 ಲಕ್ಷ ರೂಪಾಯಿ ಅಂದಾಜ ಈ ಯೋಜನೆಯ ಗುದ್ದಲಿ ಪೂಜಾ ಕಾರ್ಯಕ್ರಮ. ಈ ಗುದ್ದಲಿ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ್ಕೊಂಡು ಈ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಭೂಮಿ ಪೂಜೆ ನೆರವೇರಿಸಿದೆವು. ಅದಕ್ಕೆ ಜಿಲ್ಲಾ ಪಂಚಾಯಿತಿ ಕುಡಿನೀರಿನ ಯೋಜನೆಯ ಅಧಿಕಾರಿಯಾದಂಥ ರಾಜು ಡಂಗ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅದರು. ಅದರ ಉಸ್ತುವಾರಿ ಅವರ ಒಳ್ಳೆಯ ರೀತಿಯಿಂದ ಅದನ್ನು ಬೇಗನೆ ಮಾಡಿ ನಮ್ಮ ಮಂಗ್ಳೂರು ಗ್ರಾಮಕ್ಕೆ ಕುಡಿನೀರಿನ ಯೋಜನೆ ಮುಗಿಸಿ ಎಲ್ಲ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡುವ ಸಲುವಾಗಿ ಈ ಕಾಮಗಾರಿಯನ್ನು ತ್ವರಿತಗತಿಯೊಳಗೆ ನಾವು ಮಂಜೂರು ಮಾಡಿಸಿ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಆದಷ್ಟು ಬೇಗನೆ ಮುಗಿಸಿ ಇದನ್ನು ಎಲ್ಲ ಜನರಿಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ರಾಜು ಅವರಿಗೆ ಈಗಾಗಲೇ ಹೇಳಿದ್ದೀನಿ. ಆ ಪ್ರಕಾರ ಈ ಗ್ರಾಮದ ಎಲ್ಲ ರೈತ ಬಾಂಧವರು, ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸಹಕಾರ ಕೊಟ್ಟು ಈ ಕಾಮಗಾರಿಯನ್ನು ತಾವು ಬೇಗನೆ ಮುಗಿಸ್ಕೊಂಡು ಉಪಯೋಗ ತಗೋಬೇಕಂತೇಳಿ ಸಂದರ್ಭದಲ್ಲಿ ಹೇಳಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಊರಿನ ಹಿರಿಯರಾದ ವಾಸುದೇವ್ ಕುಲಕರ್ಣಿ, ಕಲ್ಮೇಶ್ ರಾಜನ್ನವರ್ ಕುರ್ಬರ್ ಹಾಗೂ ಊರಿನ ಗಣ್ಯರು ಉಪಸ್ಥಿತರಿದ್ದರು.